ನ್ಯಾಷನಲ್ ಡಿಸಾಸ್ಟರ್ ಅಂದ್ರೆ ರಾಷ್ಟ್ರೀಯ ವಿಪತ್ತು. ಈ ಘೋಷಣೆ ಯಾಕೆ, ಕರ್ನಾಟಕಕ್ಕೆ ಏನ್ ಲಾಭ ತಿಳ್ಕೊಳ್ಳೋಣ ಬನ್ನಿ. ಕಳೆದ 12 ದಿನಗಳಿಂದ ಸುರಿತಾ ಇರೋ ಮಳೆ, ಅದು ಸೃಷ್ಟಿಸಿರುವ ಪ್ರಾಕೃತಿಕ ವಿಕೋಪ ಕರ್ನಾಟಕದ ಮಟ್ಟಿಗೆ ಹಿಂದೆಂದೂ ಕಾಣದ ವಿಪತ್ತೊಂದನ್ನ ಸೃಷ್ಟಿಸಿದೆ. ಹೀಗಾಗಿ ಪ್ರವಾಹ ಪರಿಹಾರ ಸಮರೋಪಾದಿಯಲ್ಲಿ ನಡೀಬೇಕಿರುವ ಹಿನ್ನೆಲೆಯಲ್ಲಿ ಇದನ್ನ ರಾಷ್ಟ್ರೀಯ ವಿಪತ್ತು ಅಂತ ಘೋಷಿಸಿ ಅಂತ ಪ್ರತಿಪಕ್ಷಗಳು ಆಗ್ರಹಿಸ್ತಾ ಇವೆ. ಮತ್ತೆ ಇದರಲ್ಲಿ ಅರ್ಥ ಕೂಡ ಇದೆ. ಈವರೆಗೆ ಕೋಟ್ಯಂತರ ಮೌಲ್ಯದ ಆಸ್ತಿಪಾಸ್ತಿ ನಷ್ಟವಾಗಿದೆ. ಜನರು ಸೂರುಗಳನ್ನ ಕಳ್ಕೊಂಡು ಗಂಜಿ ಕೇಂದ್ರಗಳನ್ನ ಸೇರ್ಕೊಂಡಿದ್ದಾರೆ. ಜಾನುವಾರುಗಳನ್ನ ಉಳಿಸ್ಕೊಳ್ಳೋಕಾಗದೆ ಕಣ್ಣೀರ್ ಹಾಕ್ತಿದ್ದಾರೆ. ಮುನಿದ ಪ್ರಕೃತಿಯಿಂದ ಆಗಿರುವ ಜರ್ಜರಿತ ಪರಿಸ್ಥಿತಿಯನ್ನ ದಾಟಿ ಹೊಸ ಬದುಕು ಕಟ್ಕೊಳ್ಳೋದು ಹೇಗೆ ಅನ್ನೋ ಚಿಂತೆಯಲ್ಲಿದ್ದಾರೆ. ಬಾಗಲಕೋಟೆ, ಕೊಡಗು, ಬೆಳಗಾವಿ, ಹಾಸನ, ಉತ್ತರ ಕನ್ನಡ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಆಗಿರುವಂತಹ ಹಾನಿಯನ್ನ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಮುಖ್ಯಮಂತ್ರಿ ಯಡಿಯೂರಪ್ಪ ಆದಿಯಾಗಿ ರಾಜ್ಯದ ಹಲವು ನಾಯಕರು ಕಣ್ಣಾರೆ ಕಂಡು ಬಂದಿದ್ದಾರೆ. ಸದ್ಯ ಲಭ್ಯ ಇರುವ ಅಂಕಿ ಅಂಶಗಳನ್ನ ಮುಂದಿಟ್ಕೊಂಡ್ರು ಈವರೆಗೆ ಆಗಿರುವ ಅಂದಾಜಿಸಿರುವ ಹಾನಿನೇ ಗಾಬರಿ ಹುಟ್ಟಿಸುವಂತಿದೆ. ಆಗಸ್ಟ್ 1 ಇಲ್ಲಿವರೆಗೆ ಕರ್ನಾಟಕದಲ್ಲಿ ಪ್ರವಾಹಕ್ಕೆ 40 ಮಂದಿ ಮೃತಪಟ್ಟದ್ದು, 14 ಹೆಚ್ಚು ಮಂದಿ ಕಾಣೆಯಾಗಿದ್ದಾರೆ. 581702 ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. 50,595 ಜಾನುವಾರುಗಳನ್ನ ರಕ್ಷಿಸಲಾಗಿದೆ. 1,168 ಕಾಳಜಿ ಕೇಂದ್ರಗಳನ್ನ ತೆರೆಯಲಾಗಿದೆ. ಈವರೆಗೆ ಕಾಳಜಿ ಕೇಂದ್ರಗಳಲ್ಲಿ ಆಶ್ರಯ ಪಡೀತಾ ಇರೋರ ಸಂಖ್ಯೆ 327,354. ಒಂದು ಕಡೆ ಪ್ರವಾಹ ಭೀಕರ ಸನ್ನಿವೇಶಗಳನ್ನ ಸೃಷ್ಟಿಸಿದ್ರೆ ಕರ್ನಾಟಕದ ಏಕವ್ಯಕ್ತಿ ಸರ್ಕಾರ ಮಾತ್ರ ಸ್ಥಳ ಪರಿಶೀಲನೆಯಲ್ಲೇ ಮುಳುಗು ಹೋಗಿದೆ. ಈವರೆಗೆ ಪ್ರವಾಹ ಪರಿಹಾರಕ್ಕೆ ಬಿಡುಗಡೆಯಾದ ಮೊತ್ತ ಎಷ್ಟು ಅನ್ನೋ ಬಗ್ಗೆ ಅಧಿಕೃತ ಮಾಹಿತಿನೇ ಸಿಕ್ಕಿಲ್ಲ. ಮಾಜಿ ಸಚಿವ ಗೋವಿಂದ ಕಾರಜೋಳ 204 ಬಿಡುಗಡೆಗೆ ಒಪ್ಪಿಗೆ ಸಿಕ್ಕಿದೆ. ಇದರಲ್ಲಿ 78 ಬಿಡುಗಡೆ ಆಗಿದೆ ಅಂತ ಹೇಳ್ತಾರೆ. ಕೇಂದ್ರ ಸಚಿವ ಸದಾನಂದ ಗೌಡ ದಕ್ಷಿಣ ಕನ್ನಡಕ್ಕೆ ಭೇಟಿ ಕೊಟ್ಟ ಟೈಮ್ನಲ್ಲಿ 128 ರೂಪಾಯಿ ಹಣ ರಾಜ್ಯ ವಿಪತ್ತು ನಿರ್ವಹಣಾ ನಿಧಿಯಿಂದ ಬಿಡುಗಡೆ ಮಾಡಲಾಗತ್ತೆ ಎಂದಿದ್ದಾರೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಮಾತ್ರ ಕೇಂದ್ರ ಸರ್ಕಾರಕ್ಕೆ 3,000 ಕೋಟಿಯ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ. ಇವೆಲ್ಲವೂ ಕಾಗದದ ಮೇಲೆ ಉಳಿದ ಅಂಕಿ ಅಂಶಗಳೇ ಹೊರತು ಈವರೆಗೆ ಪರಿಹಾರದ ಪರಿಸ್ಥಿತಿ ಹೇಗಿದೆ ಅನ್ನೋ ಬಗ್ಗೆ ಮಾಹಿತಿ ಇಲ್ಲ. ರಾಜ್ಯ ಸರ್ಕಾರ ಮೊದಲ ಹಂತದಲ್ಲಿ ಬಿಡುಗಡೆ ಮಾಡಿರುವಂತಹ 100 ಹಣದಲ್ಲೇ ಈಗ ತಕ್ಷಣದ ಪರಿಹಾರ ಕಾರ್ಯಗಳು ನಡೀತಾ ಇವೆ. ಇದರ ಹೊರತಾಗಿ ಸಂಘ ಸಂಸ್ಥೆಗಳು, ವ್ಯಕ್ತಿಗಳು ಕೊಟ್ಟಿರುವ ಕೊಡುಗೆನೇ ದೊಡ್ಡ ಮೊತ್ತವಾಗಿದೆ. ಕುಂಟುತ್ತಾ ಸಾಕ್ತಿರುವಂತಹ ರಾಜ್ಯದ ಪ್ರವಾಹ ಪರಿಹಾರಗಳಿಗೆ ಚುರುಕು ಮುಟ್ಟಿಸೋಕೆ ಹಾಗೆ ತಾರ್ಕಿಕವಾಗಿ ಪರ್ಯಾಯ ವ್ಯವಸ್ಥೆಗಳನ್ನ ಕಲ್ಪಿಸಲು ಇರುವಂತಹ ಆಯ್ಕೆ ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡೋದು. ಇದರಿಂದ ರಾಜ್ಯದ ಜನರಿಗೆ ಆಗುವ ಲಾಭಗಳೇನು ಅನ್ನೋದನ್ನ ನೋಡೋದಕ್ಕೂ ಮುಂಚೆ ಏನಿದು ವಿಕೋಪ ಘೋಷಣೆ ಅನ್ನೋದನ್ನ ಗಮನಿಸಬೇಕು. ವಿಕೋಪಗಳನ್ನ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಡಿಯಲ್ಲಿ ಜಿಲ್ಲಾ ಮಟ್ಟದ ವಿಪತ್ತು, ರಾಜ್ಯ ಮಟ್ಟದ ವಿಪತ್ತು ಮತ್ತೆ ರಾಷ್ಟ್ರೀಯ ಮಟ್ಟದ ವಿಪತ್ತು ಅಂತ 3 ಆಯಾಮಗಳಲ್ಲಿ ಗುರುತಿಸಲಾಗುತ್ತೆ. ಭೂಕಂಪ, ನೆರೆಯಿಂದ ದೊಡ್ಡ ಪ್ರಮಾಣದಲ್ಲಿ ಹಾನಿ ಸಂಭವಿಸಿ ಇಡೀ ಒಂದು ವ್ಯಾಪಕ ಪ್ರದೇಶ ಪುನರುಜ್ಜೀವನವಾಗಬೇಕು ಅಂತ ಕೇಂದ್ರಕ್ಕೆ ಮನವರಿಕೆಯಾದಾಗ ಅದನ್ನ ರಾಷ್ಟ್ರೀಯ ವಿಪತ್ತು ಅಂತ ಪರಿಗಣಿಸಲಾಗುತ್ತೆ. ಕರ್ನಾಟಕದಲ್ಲಿ ನಡೆದಿರುವಂತಹ ಪ್ರವಾಹ ಪರಿಸ್ಥಿತಿ ಈ ಮಾನದಂಡಗಳಿಗೆ ಅನ್ವಯವಾಗುತ್ತೆ. ಒಂದು ವೇಳೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಇದೊಂದು ರಾಷ್ಟ್ರೀಯ ವಿಪತ್ತು ಅಂತ ಮನವರಿಕೆ ಮಾಡಿಕೊಟ್ರೆ ಸಂಕಷ್ಟದಲ್ಲಿರುವ ಜನರಿಗೆ ಸಾಕಷ್ಟು ಲಾಭಗಳಿವೆ. ಬೆಳೆ ಹಾನಿ, ಸರ್ಕಾರಿ ಆಸ್ತಿಪಾಸ್ತಿ, ಜೀವಹಾನಿಗೆ ತ್ವರಿತಗತಿಯಲ್ಲಿ ಪರಿಹಾರ ಸಿಗತ್ತೆ. ಇನ್ನೊಂದು ಲಾಭ ಅಂದ್ರೆ ಕೇಂದ್ರ ಸರ್ಕಾರ ಅಂತಹ ರೈತರ ಸಾಲವನ್ನು ಕೂಡ ಮನ್ನಾ ಮಾಡುವ ಸಾಧ್ಯತೆ ಇರುತ್ತೆ. 2009 ಈ ರೀತಿ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿರುವ ನಿದರ್ಶನ ಕೂಡ ಇದೆ. ರೈತರು ಕಳ್ಕೊಂಡಿರುವಂತಹ ಆಸ್ತಿಪಾಸ್ತಿಗಳಿಗೂ ಕೂಡ ತಕ್ಷಣವೇ ಪರಿಹಾರ ಸಿಗತ್ತೆ. ಹೀಗಾಗಿ ರಾಷ್ಟ್ರೀಯ ವಿಪತ್ತು ಅಂತ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮನವರಿಕೆ ಮಾಡಿಕೊಡುತ್ತಾ ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆಯಾಗುತ್ತಾ ಪ್ರತಿಯೊಂದು ಕಾದ್ ನೋಡೋಣ.